ಸೊ ಈ ಒಂದು ಪಾಯಿಂಟಲ್ಲಿ ನಾವು ನೋಡಿದಾಗ ನಮಗೇನು ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ, ಮಾರ್ಕೆಟ್ ಇವಾಗ ಸದ್ಯಕ್ಕೆ 49,142.15 ರೂಪಾಯಿಗೆ ಕ್ಲೋಸ್ ಆಗಿರ್ತಕ್ಕಂಥದ್ದು ಕಾಣಿಸ್ತಾ ಇದೆ. ಜೊತೆಯಲ್ಲಿ ನಾವು ಫಿಬೊನಾಚಿ ಲೆವೆಲ್ಸ್ಗಳನ್ನು ಹಾಕಿದಾಗ ನಮಗೆ ಮಾರ್ಕೆಟು ಏನನ್ನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಸ್ನೇಹಿತರೆ ಇಲ್ಲಿ ನಾವು ನೋಡ್ತಾ ಇರ್ಬೋದು ಮಾರ್ಕೆಟಲ್ಲಿ ಏನಾಗ್ತಾ ಇದೆ, ಫಿಬೊನಾಚಿ 161.8% ಬಂದಿರತಕ್ಕಂಥದ್ದು. ಸ್ಟಾಕ್ ಮಾರ್ಕೆಟ್, ಆಪ್ಷನ್ ಟ್ರೇಡಿಂಗ್, ಫ್ಯೂಚರ್ಸ್ ಟ್ರೇಡಿಂಗ್ ಹೂಡಿಕೆಗಳು ಇತ್ಯಾದಿಗಳ ಬಗ್ಗೆ ನೀವು ಕಲಿಯಬಹುದಾದ ಕನ್ನಡಿಗರಿಗಾಗಿ ಶೈಕ್ಷಣಿಕ ಚಾನೆಲ್. ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಸ್ವಾಗತ ನಮ್ಮ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನೆಲ್ನಲ್ಲಿ. ಸ್ನೇಹಿತರೆ, ನಾವು ಎಂದಿನಂತೆ ಇವತ್ತು ಸಹ ಈ ಒಂದು ವಿಡಿಯೋದಲ್ಲಿ ನಾಳೆಗೆ ಮಾರ್ಕೆಟಿನ ಒಂದು ಲೆವೆಲ್ಸ್ಗಳು ಏನೇನಿರ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಅಷ್ಟೇ ಅಲ್ಲಿ ಸ್ನೇಹಿತರೆ, ನಾಳೆ ದಿವಸದಲ್ಲಿ ನಾವು ನೋಡಿದಾಗ ನಮಗೆ ನಾಳೆ ಏನಿದೆ ಅಂತ ಹೇಳಿದ್ರೆ, ಬ್ಯಾಂಕ್ ನಿಫ್ಟಿಯ ಎಕ್ಸ್ಪೈರಿ ಸಹ ಇರತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ ಅಲ್ವಾ ಸ್ನೇಹಿತರೆ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ನಾಳೆಗೆ ಬರುವಂತಹ ಲೆವೆಲ್ಸ್ಗಳು ಹಾಗೂ ನಾಳೆಗೆ ಯಾವ್ಯಾವ ರೀತಿಯಲ್ಲಿ ಮಾರ್ಕೆಟು ಒಂದು ಮೊಮೆಂಟಮ್ ಕೊಟ್ಟರೆ ಏನನ್ನು ಮಾಡಬಹುದು ಎಂಬುವಂತಹ ಒಂದು ಲೆಕ್ಕಾಚಾರವನ್ನು ಇವತ್ತು ತಿಳ್ಕೊಂಡು ಬರೋಣ. ಬನ್ನಿ ಸ್ನೇಹಿತರೆ. ಹಾಗಾದರೆ ಸ್ನೇಹಿತರೆ, ಮೊಟ್ಟ ಮೊದಲನೇದಾಗಿ ನಾವಿಲ್ಲಿ ನೋಡೋದಾಯಿತು ಅಂತ ಹೇಳಿದ್ರೆ, ಮಾರ್ಕೆಟಲ್ಲಿ ನಾವು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಕೆಲವೊಂದು ಇನ್ಫಾರ್ಮೇಷನ್ಗಳು ನಮಗೆ ತುಂಬಾ ಅವಶ್ಯಕವಾಗಿರುತ್ತೆ. ಉದಾಹರಣೆಗೆ ನಮ್ಮ ಒಂದು ಆಪ್ಷನ್ ಚೈನ್. ಆಪ್ಷನ್ ಚೈನ್ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಗೊತ್ತು, ಒಬ್ಬ ಟ್ರೇಡರ್ ಒಂದು ಎರಡು ವರ್ಷ ಎಕ್ಸ್ಪೀರಿಯನ್ಸ್ ಇರತಕ್ಕಂಥ ಟ್ರೇಡರ್ಗಳಿಗೆ ಎಲ್ಲವೂ ಗೊತ್ತು. ಆಪ್ಷನ್ ಚೈನ್ ಅಂತ ಎಲ್ಲರಿಗೂ ಗೊತ್ತು. ಆಪ್ಷನ್ ಚೈನ್ ಅಂತ ಹೇಳಿದ್ರೆ ಏನು? ಆಪ್ಷನ್ ಚೈನ್ ಅಂತ ಹೇಳಿದ್ರೆ ಇದು ನಮ್ಮ ಒಂದು ಓಪನ್ ಇಂಟ್ರೆಸ್ಟ್ ಇರತಕ್ಕಂತಹ ಒಂದು ಡೇಟಾವನ್ನು ಪಾಪ್ಯುಲೇಟ್ ಮಾಡುತ್ತೆ. ಸೊ ಈ ಡೇಟಾವನ್ನು ಪಾಪ್ಯುಲೇಟ್ ಮಾಡ್ತಕ್ಕಂಥವ್ರು ಯಾರು? ಸ್ಮಾರ್ಟ್ ಟ್ರೇಡರ್ಸ್ ಅಂದರೆ FIIs, DIIs, ಅದರ ಜೊತೆ ಜೊತೆಯಲ್ಲಿ HNI ಟ್ರೇಡರ್ಸ್ಗಳು. ಸೊ ಇಲ್ಲಿ ನೋಡಿದಾಗ ನಮಗೆ ಪುಟ್ ಸೈಡಲ್ಲಿ ಏನಿದೆ, 34,002,563 ಓಪನ್ ಇಂಟ್ರೆಸ್ಟ್ಗಳು ಇಲ್ಲಿ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಎಷ್ಟು? 34,002,563. ಅದೇ ನಾವಿಲ್ಲಿ ಕಾಲ್ ಸೈಡ್ ನಮ್ಮ ಒಂದು ನೋಡಿದಾಗ, ಕಾಲ್ ಸೈಡ್ OI ಅಥವಾ ಓಪನ್ ಇಂಟ್ರೆಸ್ಟನ್ನು ನೋಡಿದಾಗ ಏನು ಬರ್ತಾ ಇದೆ, 42,31,935 ಯೂನಿಟ್ಸು ನಮಗಿಲ್ಲಿ ಓಪನ್ ಇಂಟ್ರೆಸ್ಟು ಕಾಣಿಸ್ತಾ ಇರತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. ಅದ್ರ ಜೊತೆ ಜೊತೆಯಲ್ಲಿ ಸ್ನೇಹಿತರೆ, ಡೀಪ್ ಇನ್ ದ ಮನಿ ITM ಇರ್ತಕ್ಕಂಥದ್ದು ಆಲ್ರೆಡಿ ಒಂದು ಅನ್ವೈಂಡಿಂಗ್ ಆಗೋದಕ್ಕೆ ಶುರುವಾಗಿದೆ. ಡೀಪ್ ಇನ್ ದ ಮನಿ ITM ಇರ್ತಕ್ಕಂಥ ಪೊಸಿಷನ್ಸ್ ಅನ್ವೈಂಡಿಂಗ್ ಆಗಲಿಕ್ಕೆ ಆಲ್ರೆಡಿ ಶುರು ಆಗಿರ್ತಕ್ಕಂಥದ್ದು ನಾವಿಲ್ಲಿ ನೋಡ್ಬೋದು. ಅಥವಾ ತೀರಾ OTM ಇರ್ತಕ್ಕಂಥದ್ದು ಆಲ್ರೆಡಿ ಅನ್ವೈಂಡಿಂಗ್ ಆಗ್ತಾ ಇದೆ. ಸೊ ಇದು ಯಾತಕ್ಕೋಸ್ಕರ ಅಂತ ಹೇಳಿದ್ರೆ, ನಾಳೆಯ ದಿವಸ ಮಾರ್ಕೆಟು ಎಕ್ಸ್ಪೈರಿ ಇರೋದರಿಂದ ರೋಲ್ ಓವರ್ಸ್ಗಳನ್ನು ಮಾಡ್ತಾ ಇರ್ತಾರೆ, ಹೊಸ ಪೊಸಿಷನ್ಸ್ಗಳನ್ನು ಮಾಡ್ತಾ ಇರ್ತಾರೆ, ಜೊತೆಯಲ್ಲಿ ಅಡ್ಜಸ್ಟ್ಮೆಂಟ್ಸ್ಗಳು ಇರುತ್ತೆ. ಸೊ ಅಡ್ಜಸ್ಟ್ಮೆಂಟ್ಸ್ನ ಒಂದು ಲೆಕ್ಕಾಚಾರದಂತೆ ಅವರವರ ಪೊಸಿಷನ್ಸ್ಗಳನ್ನು ಕ್ಲೋಸ್ ಮಾಡ್ಕೊತಾ ಇರ್ತಾರೆ. ಇಲ್ಲಿ ನೋಡಿ, -12,855, -25,400. ಸೊ ಈ ರೀತಿಯಾದಂಥ ಒಂದು ಅನ್ವೈಂಡಿಂಗ್ಗಳು ಇಲ್ಲಿ ಪುಟ್ ಸೈಡಲ್ಲೂ ಆಗ್ತಾ ಇದ್ದಾವೆ, ಕಾಲ್ ಸೈಡಲ್ಲೂ ಆಗ್ತಾ ಇದ್ದಾವೆ. ಇನ್ನು ಬ್ಯಾಂಕ್ ನಿಫ್ಟಿಯ ಲೆಕ್ಕಾಚಾರದಲ್ಲಿ ನಾವು ಒಂದು ಡೈಲಿ ಅನಾಲಿಸಿಸನ್ನು ನೋಡಿದಾಗ, ನಮಗೆ ಓವರ್ಆಲ್ ಟ್ರೆಂಡ್ ಏನಿದೆ, ಓವರ್ಆಲ್ ಟ್ರೆಂಡ್ ನಮಗೆ ಅಪ್ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಎಸ್, ಓವರ್ಆಲ್ ಟ್ರೆಂಡ್ ಏನಿದೆ, ಓವರ್ಆಲ್ ಟ್ರೆಂಡ್ ನಮಗೆ ಅಪ್ ಟ್ರೆಂಡ್ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಅದರ ಜೊತೆ ಜೊತೆಯಲ್ಲಿ ಇವತ್ತಿನ ದಿವಸ ನಾವಿಲ್ಲಿ ನೋಡಿದಾಗ, ನೋಡಿ ಇವತ್ತಿನ ದಿವಸ ನಾವಿಲ್ಲಿ ನೋಡಿದಾಗ ನಿನ್ನೆ ದಿವಸ ನಿಫ್ಟಿಯಲ್ಲಿ ಏನಾಗಿತ್ತು, ಆಲ್ ಟೈಮ್ ಹೈನ ರೀಚ್ ಆಗಿತ್ತು. ಆಲ್ ಟೈಮ್ ಹೈ ರೀಚ್ ಆಗಿದೆ ಅಂತ ಹೇಳಿದ್ರೆ ಪ್ರಾಫಿಟ್ ಬುಕ್ಕಿಂಗ್ ಬರ್ತಕ್ಕಂಥದ್ದು ತುಂಬಾ ಒಂದು ಸಹಜವಾದಂತಹ ಒಂದು ಲೆಕ್ಕಾಚಾರ ಅಲ್ವಾ? ಓಕೆ. ಸೊ ಈ ಒಂದು ಪಾಯಿಂಟಲ್ಲಿ ನೋಡಿದಾಗ ಇದು ಏನಾಗಿದೆ, ನಮ್ಮ ರೆಸಿಸ್ಟೆನ್ಸ್ ಲೆವೆಲಿನ ಅಕ್ಕಪಕ್ಕದಲ್ಲೇ ಬಂದಿರತಕ್ಕಂಥದ್ದು. ಹೆಂಗೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಇವಾಗ ಈ ಒಂದು ಹೈಯಿಂದ ಈ ಒಂದು ನಾವು ಇದಕ್ಕೆ ಕನೆಕ್ಟ್ ಮಾಡಿದಾಗ, ಅಂದರೆ ಇವೆರಡು ಹೈಸ್ಗಳನ್ನು ನಾವು ಕನೆಕ್ಟ್ ಮಾಡಿದಾಗ ನಮಗೇನಂತ ಕಾಣಿಸ್ತಾ ಇದೆ, ಇಲ್ಲಿ ಹೈಯರ್ ಹೈಸ್ ಮತ್ತು ಲೋವರ್ ಹೈಸ್ ಆಗ್ತಾ ಇರೋದು ನಮಗೆ ಇಲ್ಲಿ ಕಾಣಿಸ್ತಾ ಇದೆ. ಹೈಯರ್ ಲೋ ಮತ್ತು ಇಲ್ಲಿ ಲೋವರ್ ಹೈ, ಹೈಯರ್ ಲೋ ಲೋವರ್ ಹೈ ಆಗ್ತಾ ಇರೋದು ಕಾಣಿಸ್ತಾ ಇದೆ. ಅಂದರೆ ಒಂದು ರೀತಿಯಾದಂತಹ ಇಲ್ಲಿ ಒಂದು ಟ್ರಯಾಂಗಲ್ ಸಹ ಇಲ್ಲಿ ಬರ್ತಾ ಇದೆ ಅಲ್ವಾ?
ಒಂದು ರೀತಿಯಾದಂತಹ ಒಂದು ಟ್ರಯಾಂಗಲ್ ಸಹ ಇಲ್ಲಿ ಬರ್ತಾ ಇರೋದನ್ನು ನಾವಿಲ್ಲಿ ಗಮನಿಸಬಹುದು. ಇದಲ್ಲದೇ ಸ್ನೇಹಿತರೆ, ಇದಲ್ಲದೇ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ. ಏನು ಅಂತ ಹೇಳಿದ್ರೆ, ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ. ಅದೇನು ಅಂತ ಹೇಳಿದ್ರೆ, ಈಗ ಮಾರ್ಕೆಟಲ್ಲಿ ಫಿಬೊನಾಚಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಕರೆಕ್ಟಾ? ಸೊ ಫಿಬೊನಾಚಿ ಗೊತ್ತಾಗಬೇಕು ಅಂತ ಹೇಳಿದ್ರೆ ನಿಮಗೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರಬೇಕು. ಸೊ ಇದ್ರ ಬಗ್ಗೆ ಡೀಟೇಲ್ಡ್ ಕ್ಲಾಸ್ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ತಿಳಿಸಿ, ಈ ಶನಿವಾರ ಭಾನುವಾರ ಅಥವಾ ಒಂದು ವೆಬಿನಾರನ್ನು ಕಂಡಕ್ಟ್ ಮಾಡೋಣ. ಸೊ ನೋಡಿ ಸ್ನೇಹಿತರೆ, ಇಲ್ಲೇನಾಯಿತು, ಮಾರ್ಕೆಟು ಇಲ್ಲಿಂದ ಒಂದು ಬೌನ್ಸ್ ಬ್ಯಾಕನ್ನು ತೊಗೊಂಡು 161.8 ಏನಿದೆ ಈ ಒಂದು ಲೆವೆಲಲ್ಲಿ ಮಾರ್ಕೆಟ್ ಇರೋದು ನಮಗೆ ಗೊತ್ತಾಗ್ತಾ ಇದೆ ಅಲ್ವಾ? ಈ ಒಂದು ಪಾಯಿಂಟಲ್ಲಿ ಮಾರ್ಕೆಟ್ ಟಚ್ ಆಗಿ ಕೆಳಗಡೆ ಇಳಿತಾ ಇರೋದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಒಂದು ಎರಡನೆಯ ವಿಷಯ ಏನು ಅಂತ ಹೇಳಿದರೆ, ಎರಡನೆಯ ವಿಷಯ ಏನಪ್ಪ ಅಂತ ನಾವಿಲ್ಲಿ ನೋಡೋದಾಯಿತು ಅಂತ ಹೇಳಿದ್ರೆ, ನೋಡಿ ಸ್ನೇಹಿತರೆ, ಈ ಒಂದು ಪಾಯಿಂಟಲ್ಲಿ ಮಾರ್ಕೆಟು ಪ್ರೀವಿಯಸ್ ಒಂದು ರೆಸಿಸ್ಟೆನ್ಸನ್ನು ತೊಗೊಂಡಿತ್ತಲ್ಲ, ರೆಸಿಸ್ಟೆನ್ಸ್ ಲೆವೆಲು, ಅದೇ ಒಂದು ರೆಸಿಸ್ಟೆನ್ಸ್ ಲೆವೆಲನ್ನು ಮತ್ತೆ ಇವಾಗ ತೊಗೊಳ್ತಾ ಇರತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಎಸ್, ಅದೇ ಒಂದು ರೆಸಿಸ್ಟೆನ್ಸ್ ಲೆವೆಲನ್ನು ಮಾರ್ಕೆಟ್ ಇಲ್ಲಿ ತೊಗೊಳ್ತಾ ಇರೋದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಸೊ ಇಲ್ಲಿಂದ ಮಾರ್ಕೆಟು ನಾಳೆಯ ದಿವಸಕ್ಕೆ ಒಂದು ಚೂರು ಗ್ಯಾಪ್ ಡೌನ್ ಓಪನ್ ಆಗಿ ಅದಾದ ನಂತರ ಮತ್ತೆ ಮಾರ್ಕೆಟು ಮೇಲ್ಗಡೆ ಹೋಗುವ ಸಾಧ್ಯತೆ ಇದೆ. ಇದು ಒಂದು ಲೆಕ್ಕಾಚಾರವಾದರೆ, ಎರಡನೆಯ ಲೆಕ್ಕಾಚಾರ, ಸೊ ಒಂದು ರೆಡ್ ಕ್ಯಾಂಡಲ್ ಆಯಿತು ಅಂತ ಹೇಳಿದರೆ ನೆಕ್ಸ್ಟ್ ಕ್ಯಾಂಡಲು ಸಹ ರೆಡ್ ಆಗುವಂತಹ ಗುಣಲಕ್ಷಣಗಳು ಇಲ್ಲಿ ಕಾಣಿಸ್ತಾ ಇದ್ದಾವೆ. ನೋಡಿ, ಯಾವುದೇ ಕ್ಯಾಂಡಲನ್ನು ತೊಗೊಳ್ಳಿ ಸ್ನೇಹಿತರೆ, ಒಂದು ಗ್ರೀನ್ ಬಂತು ಅಂತ ಹೇಳಿದ್ರೆ ಒಂದು ಎರಡು ಮೂರು ಗ್ರೀನ್ ಇರುತ್ತೆ, ಅಥವಾ ಒಂದು ರೆಡ್ ಬಂತು ಅಂತ ಹೇಳಿದ್ರೆ ಒಂದು ಸೀರೀಸಲ್ಲಿ ಕ್ಯಾಂಡಲ್, ಒಂದು ಎರಡು ಮೂರು ಕ್ಯಾಂಡಲ್ ನಮಗೆ ಇಲ್ಲಿ ರೆಡ್ ಬರ್ತಕ್ಕಂಥದ್ದು ಮಾರ್ಕೆಟಿನ ಒಂದು ಸ್ವಾಭಾವಿಕ ಗುಣಲಕ್ಷಣಗಳು ಅಲ್ವಾ? ಸೊ ಇಲ್ಲಿ ನಾವು ನೋಡಿದಾಗ, ಆ ವಿಷಯದಲ್ಲಿ ನೋಡಿದಾಗ, ನಾಳೆ ಮಾರ್ಕೆಟು ಕೆಳಗಡೆಗೆ ಇಳಿದು ಮೇಲ್ಗಡೆಗೆ ಹೋಗುವಂತಹ ಲೆಕ್ಕಾಚಾರಗಳು ಇದ್ದಾವೆ. ಅದರ ಜೊತೆ ಜೊತೆಯಲ್ಲಿ ಈ ಒಂದು ಪಾಯಿಂಟ್ ಏನಿದೆಯಲ್ಲ, ಇದು ಒಂದು ಚೂರು ಇಂಟ್ರೆಸ್ಟಿಂಗ್ ಪಾಯಿಂಟ್. ಇದು ಏನು ಅಂತ ಹೇಳ್ತೀರಾ? 49,000 ಸ್ಟ್ರೈಕ್ ಪ್ರೈಸ್ ಏನಿದೆಯಲ್ಲ ಮಾರ್ಕೆಟಲ್ಲಿ, ಯಾವುದು? 49,000. ಎಸ್, 49,000 ಸ್ಟ್ರೈಕ್ ಪ್ರೈಸು ನಮಗೆ ಇಲ್ಲಿ ಒಂದು ತುಂಬಾ ಒಂದು ಒಳ್ಳೆಯ ಸಪೋರ್ಟ್ ಆಗಿ ಪರಿಗಣಿಸಬಹುದು. ಎಸ್, ಇಲ್ಲಿ 49,000 ಒಂದು ಸ್ಟ್ರೈಕ್ ಪ್ರೈ ಅಂದರೆ 49,000 ಲೆವೆಲ್ ಏನಿದೆ, ಇದು ನಮ್ಮ ಒಂದು ಸೈಕಲಾಜಿಕಲ್ ಸಪೋರ್ಟ್ ಆಗಿರೋದರಿಂದ ಮಾರ್ಕೆಟ್ ಇಲ್ಲಿಂದ ವಾಪಸ್ ಬೌನ್ಸ್ ಬ್ಯಾಕ್ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ನೋಡಿ, ಮಾರ್ಕೆಟು ಮೇಲ್ಗಡೆ ಹೋಗೋದಕ್ಕಿಂತ ಕೆಳಗಡೆ ಹೋಗುವ ಲೆಕ್ಕಾಚಾರ ನಾವು ನೋಡಿದಾಗ, ಮಾರ್ಕೆಟ್ ಮೇಲ್ಗಡೆ ವೇಟೇಜ್ ಜಾಸ್ತಿ ಇದೆಯೋ ಕೆಳಗಡೆ ವೇಟೇಜ್ ಜಾಸ್ತಿ ಇದೆಯೋ ಅಂತ ನೋಡಿದಾಗ ಮೇಲ್ಗಡೆ ಹೋಗುವ ವೇಟೇಜ್ ಜಾಸ್ತಿ ಇದೆ. ಯಾಕೆ? ಓವರ್ಆಲ್ ಟ್ರೆಂಡ್ ಅಪ್ ಸೈಡಲ್ಲಿದೆ. ಅದರ ಜೊತೆ ಜೊತೆಯಲ್ಲಿ ಮಾರ್ಕೆಟಲ್ಲಿ 49,000 ಒಂದು ಸಪೋರ್ಟು ಸಹ, ಸೈಕಲಾಜಿಕಲ್ ಸಪೋರ್ಟ್ ಸಹ ಇಲ್ಲಿ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಈ ಒಂದು ಲೆವೆಲಿನ ಅಕ್ಕಪಕ್ಕ ಬಂದಿದೆ ಆಲ್ರೆಡಿ ಮಾರ್ಕೆಟ್, 49,142. ಈ ಒಂದು ಸಪೋರ್ಟಿನ ಅಕ್ಕಪಕ್ಕದಲ್ಲಿ ಆಲ್ರೆಡಿ ಮಾರ್ಕೆಟು ಬಂದಾಗಿದೆ. ಇದನ್ನು ಬ್ರೇಕ್ ಮಾಡಿ ಕೆಳಗಿಳಿದರೆ, ಇದನ್ನು ಮಾರ್ಕೆಟ್ ಏನಾದರೂ ಬ್ರೇಕ್ ಮಾಡಿ ಕೆಳಗಿಳಿದರೆ ಇನ್ನೂ ಕೆಳಗಡೆಗೆ ಹೋಗುವಂತಹ ಪಾಸಿಬಿಲಿಟೀಸ್ ಇದೆ. ಇದು ಒಂದು ಕಡೆಗೆ. ನಾಳೆಯ ದಿವಸ ಎಕ್ಸ್ಪೈರಿ ಆಗಿರೋದರಿಂದ ನಾವು ತುಂಬಾ ಹುಷಾರಾಗಿರಬೇಕು. ನಾಳೆಯ ದಿವಸ ಕೊನೆಯ ಒಂದು ವಾರವಿರುವುದರಿಂದ ಮಾರ್ಕೆಟು ಸೈಡ್ ವೇಸು ಸಹ ಆಗಬಹುದು. ಐ ರಿಪೀಟ್, ಮಾರ್ಕೆಟಲ್ಲಿ ನಾಳೆ ಬ್ಯಾಂಕ್ ನಿಫ್ಟಿ ಸೈಡ್ ವೇಸು ಸಹ ಆಗಬಹುದು. ಓಕೆ, ಇನ್ನು ಇದು ನಮ್ಮ 1 ಡೇ ಚಾರ್ಟಿನ ಲೆಕ್ಕಾಚಾರ. ಆಪ್ಷನ್ ಚೈನು ಸಹ ಕೆಳಗಡೆ ಹೋಗುತ್ತೆ ಅಂತ ಹೇಳ್ತಾ ಇದೆ. ನಮಗೆ ಚಾರ್ಟಲ್ಲೂ ಸಹ ರೆಡ್ ಕ್ಯಾಂಡಲ್ ಬಂದಿರತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಅದರ ಜೊತೆ ಜೊತೆಯಲ್ಲಿ ನಮಗೇನು ಕಾಣಿಸ್ತಾ ಇದೆ, ಒಂದು ರೆಡ್ ಕ್ಯಾಂಡಲ್ ಸಹ ಇದೆ. ಆದರೆ ಓವರ್ಆಲ್ ಟ್ರೆಂಡನ್ನು ನೋಡಿದಾಗ ಮಾರ್ಕೆಟ್ ಒಂದು ಬುಲಿಷ್ ಮೊಮೆಂಟಮ್ಮಲ್ಲಿ ಇದೆ. ಇಲ್ಲಿ ನೋಡಿ ಸ್ನೇಹಿತರೆ, ನಾನು ಏನು ಹೇಳ್ತಾ ಇದ್ದೆ ಆವಾಗಲೇ ಅಂದರೆ ಇದೇ ಪಾಯಿಂಟನ್ನು ಹೇಳ್ತಾ ಇದ್ದಿದ್ದು. ಪ್ರೀವಿಯಸ್ ಲೋನ ಆಲ್ರೆಡಿ ಮಾರ್ಕೆಟು ಟೆಸ್ಟ್ ಮಾಡಿದೆ, ಪ್ರೀವಿಯಸ್ ಲೋನ ಆಲ್ರೆಡಿ ಮಾರ್ಕೆಟು ಟೆಸ್ಟ್ ಮಾಡಿದೆ. ಒಂದು ವೇಳೆ ನಾಳೆಯ ದಿವಸ ಗ್ಯಾಪ್ ಅಪ್ ಓಪನ್ ಆದರೆ,
ಇದನ್ನು ಬ್ರೇಕ್ ಮಾಡೋವರೆಗೂ ವೇಟ್ ಮಾಡಿ ಆಮೇಲೆ ನಾವು ಮಾರ್ಕೆಟಲ್ಲಿ ಎಂಟ್ರಿಯನ್ನು ಪಡೆಯಬಹುದು. ಕ್ಲಿಯರಾ? ಕ್ಲಿಯರ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕ್ಲಿಯರ್ ಅಂತ ಟೈಪ್ ಮಾಡಿ ಸ್ನೇಹಿತರೆ. ಇನ್ನು ಎರಡನೇ ವಿಷಯ, ಮಾರ್ಕೆಟ್ ಇಲ್ಲಿಂದ ಬೌನ್ಸ್ ಬ್ಯಾಕ್ ಆಗಬಹುದಾ? ಡೆಫಿನೆಟ್ಲಿ ಆಗಬಹುದು. ನಾಳೆ ದಿವಸ ಮಾರ್ಕೆಟು ಇಲ್ಲಿಂದ ಬೌನ್ಸ್ ಬ್ಯಾಕ್ ಡೆಫಿನೆಟ್ಲಿ ಆಗ್ಬೋದು. ಯಾಕೆ ಆಗೋಕ್ಕೆ ಸಾಧ್ಯವಿಲ್ಲ? ಡೆಫಿನೆಟ್ಲಿ ಆಗ್ಬೋದು, ಇದೇ ಲೆವೆಲಿಂದನೇ ಬೌನ್ಸ್ ಬ್ಯಾಕು ಸಹ ಆಗಬಹುದು. ಆದರೆ ಯಾವುದೇ ಕಾರಣಕ್ಕೂ ಹಡಾಹುಡಿ ಮಾಡಿಕೊಳ್ಳುವಂತಿಲ್ಲ. ಎಸ್, ಯಾವುದೇ ಕಾರಣಕ್ಕೂ ಹಡಾಹುಡಿಯನ್ನು ಮಾಡಿಕೊಳ್ಳುವಂತಿಲ್ಲ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ನಾಳೆಯ ದಿವಸ ಎಕ್ಸ್ಪೈರಿ ಇದೆ. ಎಕ್ಸ್ಪೈರಿ ಡೇ ದಿವಸ ತೀಟಾ ಜಾಸ್ತಿ ಡಿಕೆ ಆಗ್ತಾ ಇರುತ್ತೆ ಸ್ನೇಹಿತರೆ. ತೀಟಾ ಜಾಸ್ತಿ ಡಿಕೆ ಆಗ್ತಾ ಇರುತ್ತೆ. ಹಾಗಾಗಿ ನಾವಿಲ್ಲಿ ತುಂಬಾ ಗಮನವನ್ನು ಕೊಡಬೇಕಾಗತ್ತೆ. ಮಾರ್ಕೆಟ್ ಕ್ಲೋಸ್ ಆಗಿದ್ದು 49,060, ಬಟ್ ಮಾರ್ಕೆಟು ಎಂಡ್ ಆಗಿದ್ದು 49,142 ಆಫ್ಟರ್ ಸೆಟಲ್ಮೆಂಟ್ಸ್. ಸೊ ಈ ಲೆಕ್ಕಾಚಾರ ಇರಬೇಕಾದ್ರೆ ನಾಳೆ ದಿವಸ ಒಂದು ಬುಲ್ಲಿಷ್ ಮೊಮೆಂಟಮ್ ಬಂದು ಕೆಳಗಡೆ ಬರಬಹುದು. ಇನ್ನೂ ಕಡಿಮೆ ಟೈಮ್ ಫ್ರೇಮಿನಲ್ಲಿ ಬಂದಾಗ ಮಾರ್ಕೆಟ್ ನಮಗಿಲ್ಲಿ ಒಂದು ಕನ್ಸಾಲಿಡೇಷನ್ ಝೋನ್ ಅನ್ನು ಕೊಟ್ಟಿದೆ. ಮಾರ್ಕೆಟ್ ಏನು ಮಾಡಿದೆ ಇಲ್ಲಿ? ಮಾರ್ಕೆಟ್ ನಮಗೊಂದು ಕನ್ಸಾಲಿಡೇಷನ್ ಝೋನ್ ಅನ್ನು ಸಹ ಕೊಟ್ಟಿದೆ ಸ್ನೇಹಿತರೆ. ಸೊ ಈ ಕನ್ಸಾಲಿಡೇಷನ್ ಝೋನಿನ ಒಳಗಡೆಗೆ ಮತ್ತೆ ಬೆಲೆಗಳು ಬಂದರೆ, ಈ ಕನ್ಸಾಲಿಡೇಷನ್ ಝೋನ್ ಎಲ್ಲಿಂದ ಇಲ್ಲಿವರೆಗೂ ಇದೆ ಅದನ್ನು ಒಂಚೂರು ನೋಡೋಣ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಇವತ್ತಿನ ಒಂದು ಚಾರ್ಟು. ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಒಂದು ಒಳ್ಳೆ ಡೀಸೆಂಟ್ ಪ್ರಾಫಿಟ್ಸನ್ನು ಸಹ ನಾವಿಲ್ಲಿ ಮಾಡಬಹುದು. ಒಂದು ವೇಳೆ ಟ್ರೇಡ್ ಬರಲಿಲ್ಲ ಅಂತ ಹೇಳಿದ್ರೆ ಆಗುವಂಥ ಲಾಸಸ್ಗಳಿಂದ ನಾವು ಸೇಫ್ ಆಗಿರ್ಬೋದು. 49,324.30 ಒಂದು ಬಾಕ್ಸಿನ ಹೈ ಇದೆ. ಅದೇ ರೀತಿ 49,060 ಬಾಕ್ಸಿನ ಒಂದು ಲೋ ಇದೆ. ಪ್ರೈಸ್ ಇದರ ಮಧ್ಯದಲ್ಲಿ ಬಂದಾಗ ನಾವು ಯಾವುದೇ ರೀತಿಯಾದಂತಹ ಟ್ರೇಡ್ಗಳನ್ನು ತಗೊಳ್ಳೋದು ಇಲ್ಲಿ ಲೆಕ್ಕಾಚಾರ ಇಲ್ಲ. ಕ್ಲಿಯರಾ? ಪರ್ಫೆಕ್ಟ್. ಕ್ಲಿಯರ್ ಆಗಿದ್ರೆ ಕ್ಲಿಯರ್ ಅಂತ ಟೈಪ್ ಮಾಡಿ, ಇಲ್ಲ ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಡೌಟ್ನ ಚಾಟ್ ಸೆಕ್ಷನ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸ್ನೇಹಿತರೆ. ಇನ್ನು 5 ನಿಮಿಷದ ಚಾರ್ಟಲ್ಲಿ ಬಂದಾಗ ಮಾರ್ಕೆಟು ನಮ್ಮ 255 ಟ್ರೇಡಿಂಗ್ ಸ್ಟ್ರಾಟಜಿಯ ಲೆಕ್ಕದಲ್ಲಿ ಇಲ್ಲ. ಎಸ್. ಸೊ ನಾಳೆ ದಿವಸ ಒಂದು ಗ್ಯಾಪ್ ಡೌನ್ ಆಗಬಹುದು, ಅಥವಾ ಮಾರ್ಕೆಟ್ ಫ್ಲ್ಯಾಟಲ್ಲಿ ಓಪನ್ ಆಯಿತು ಅಂತ ಹೇಳಿದ್ರೆ ನಾವು ಇವತ್ತಿನ ಲೋ ಏನಿದೆ ಅದನ್ನು ಬ್ರೇಕ್ ಮಾಡೋದಕ್ಕೆ ವೇಟ್ ಮಾಡ್ತೀವಿ. ಇವತ್ತಿನ ಲೋ ಹಾಗೂ ನಿನ್ನೆಯ ಲೋ ಆಲ್ಮೋಸ್ಟ್ ಈಕ್ವಲ್ ಇರೋದ್ರಿಂದ ಅದು ಬ್ರೇಕ್ ಆಯಿತು ಅಂತ ಹೇಳಿದ್ರೆ 2 ದಿನಗಳ ಕಾಲದ ಒಂದು ಲೋನ ಬ್ರೇಕ್ ಮಾಡ್ದಂಗೆ ಆಗುತ್ತೆ. ಕ್ಲಿಯರ್? ಪರ್ಫೆಕ್ಟ್. ಸೊ ಇವಾಗ ನಾವು ನಿಫ್ಟಿಯ ಕಡೆಗೆ ಗಮನವನ್ನು ಹರಿಸಿದಾಗ ನಮಗಿಲ್ಲಿ ಏನೇನು ಮಾಹಿತಿ ಸಿಗ್ತಾ ಇದೆ ಅಂತ ಹೇಳಿದ್ರೆ, ನಮಗೆ ಚಾರ್ಟ್ ಏನು ಹೇಳುತ್ತೆ ಅನ್ನೋದಕ್ಕಿಂತನೂ ಫಸ್ಟು ನಾವು ಆಪ್ಷನ್ ಚೈನ್ ಏನು ಹೇಳುತ್ತೆ ಅನ್ನೋದನ್ನು ತಿಳ್ಕೊಂಬರೋಣ. ಸ್ನೇಹಿತರೆ, ಈ ವಿಡಿಯೋ ಲೆಂದಿ ಆಗುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಡೀಟೇಲ್ ಆಗಿ ಅನಾಲಿಸಿಸನ್ನು ಶೇರ್ ಮಾಡ್ತಾ ಇದ್ದೀನಿ, ನನ್ನ ವ್ಯೂ ಪಾಯಿಂಟನ್ನು ಡೀಟೇಲ್ ಆಗಿ ನಿಮ್ಮ ಜೊತೇಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಡೆಫಿನೆಟ್ಲಿ ವಿಡಿಯೋ ಲಾಂಗ್ ಆಗುತ್ತೆ. ಹಂಗಂತೇಳಿ ಅರ್ಧಂಬರ್ಧ ವಿಡಿಯೋ ನೋಡಿ ಡಿಸಿಷನ್ಗೆ ಯಾವುದೇ ಕಾರಣಕ್ಕೂ ಇಳಿಬೇಡಿ. ಪೂರ್ತಿ ವಿಡಿಯೋನ ನೋಡಿ, ಟೈಮ್ ಇಲ್ಲ ಅಂತ ಹೇಳಿದ್ರೆ ನೋಡೋಕೆ ಹೋಗಬೇಡಿ ಪ್ಲೀಸ್. ಯಾಕೆ ಅಂತ ಹೇಳಿದ್ರೆ, ಅರ್ಧಂಬರ್ಧ ನಾಲೆಡ್ಜನ್ನು ತಿಳ್ಕೊಂಡು ನೀವೇನಾದರೂ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಥವಾ ಅದ್ರ ಬಗ್ಗೆ ಏನಾದರೂ ಇದ್ದರೆ ಅದು ಹಾಫ್ ನಾಲೆಡ್ಜ್ ಇಸ್ ವೆರಿ ಡೇಂಜರಸ್ ಅಂತ ಆಗುತ್ತೆ. ಆದ ಕಾರಣದಿಂದಾಗಿ ಅರ್ಧಂಬರ್ಧವನ್ನು ತಿಳ್ಕೊಂಡು ಯಾವುದೇ ಕಾರಣಕ್ಕೂ ಹೋಗಬೇಡಿ. ದಯವಿಟ್ಟು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಕಲಿಯೋದಕ್ಕೆ ಸುಮಾರು ವಿಷಯಗಳಿದ್ದಾವೆ, ಡೆಫಿನೆಟ್ಲಿ ಕಲಿಯೋಕ್ಕೆ ಸಿಗುತ್ತೆ ನಿಮಗೆ. ಓಕೆ. ಇನ್ನು ನಿಫ್ಟಿನ ನಾವು ನೋಡಿದಾಗ, ನಿಫ್ಟಿಯಲ್ಲೂ ನಮಗೆ ಏನು ಕಾಣಿಸ್ತಾ ಇದೆ? ಅನ್ವೈಂಡಿಂಗ್ ಕಾಣಿಸ್ತಾ ಇದೆ ಓ ಟಿ ಎಮ್ಮಲ್ಲಿ. ಇಲ್ಲಿ ನಾವು ನೋಡಿದಾಗ ಪುಟ್ ಸೈಡಿನ ವಾಲ್ಯೂಮ್, ಪುಟ್ ಸೈಡಿನ ಓ ಐ ಕಡಿಮೆ ಇದೆ. ಎಷ್ಟಿದೆ? 41,51,565 ಓಪನ್ ಇಂಟ್ರೆಸ್ಟ್ ಇದೆ. ಕಾಲ್ ಸೈಡಲ್ಲಿ 52,50,807 ಇದೆ. ಅಂದರೆ ಏನು ಲೆಕ್ಕಾಚಾರ? ಡೆಫಿನೆಟ್ಲಿ ಏನು ಲೆಕ್ಕಾಚಾರ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಲ್ಲಿವರೆಗೂ ನಾವು ಮುಂದಿನ ಒಂದು ಇನ್ಫಾರ್ಮೇಷನ್ಗೆ ಹೋಗೋಣ, ಅಲ್ಲಿ ನಾನು ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಓಕೆ. ಸೊ ಇಲ್ಲಿ ನಾವು ನೋಡಿದಾಗ ನಮಗೇನು ಹೇಳ್ತಾ ಇದೆ, ಫಿಬೊನಾಚಿಯನ್ನು ನಾವು ನೋಡಿದಾಗ
ಇಲ್ಲಿ ಎಲ್ಲೂ ನಮಗೆ ರಿಟ್ರೇಸ್ಮೆಂಟ್ ಕೊಡದೆ ಮಾರ್ಕೆಟ್ ಮೇಲ್ಗಡೆ ಹೋಗಿರೋದ್ರಿಂದ ನಾಳೆಯ ದಿವಸ ಕೆಳಗಡೆಗೆ ಬರುವಂತಹ ಸಾಧ್ಯತೆಗಳು ಇದೆ. ಏನಿದೆ, ನಾಳೆಯ ದಿನ ಮಾರ್ಕೆಟ್ ಕೆಳಗಡೆಗೆ ಬರುವಂತಹ ಸಾಧ್ಯತೆಗಳು ಇದೆ. ಒಂದು ಎರಡೂ ಕ್ಯಾಂಡಲ್, ಮೊನ್ನೆಯ ಕ್ಯಾಂಡಲ್ ಅಚ್ಚಮೊನ್ನೆ ಕ್ಯಾಂಡಲ್ಗಿಂತ ನೆನ್ನೆ ಕ್ಯಾಂಡಲ್ಲು ಲೋನ ಬ್ರೇಕ್ ಮಾಡಿದೆ ಬಟ್ ಸಸ್ಟೈನ್ ಆಗಿಲ್ಲ. ಬಟ್ ಇವತ್ತಿನ ಕ್ಯಾಂಡಲ್ಲು ಅದಕ್ಕಿಂತ ಲೋನ ಬ್ರೇಕ್ ಮಾಡಿದೆ, ನೆನ್ನೆ ಕ್ಯಾಂಡಲಿನ ಲೋನ ಬ್ರೇಕ್ ಮಾಡಿದೆ ಬಟ್ ಮತ್ತೆ ವಾಪಸ್ ಸಸ್ಟೈನ್ ಮಾಡೋದೆಲ್ಲ ಒಳಗಡೆನೆ ಬಂದಿದೆ. ಅಂದರೆ ಇದರ ಅರ್ಥ ಏನು, ಮಾರ್ಕೆಟ್ ಕೆಳಗಡೆಗೆ ಹೋಗ್ತಾ ಇದೆ ಬಟ್ ಬೈಯರ್ಸ್ ಇದ್ದಾರೆ. ಬಟ್ ಅಟ್ ಅ ಸೇಮ್ ಟೈಮ್ ನಾವು ಓಪನ್ ಇಂಟ್ರೆಸ್ಟನ್ನು ನೋಡಿದಾಗ, ನಾನು ಆವಾಗಲೇ ಹೇಳಿದೆ ನಿಮಗೇನಂತ ಚಾರ್ಟಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ ಅಂತ. ಅಲ್ಲಿ ನಾವು ನೋಡಿದಾಗ ಓ ಐ ಸಹ ನಮಗೇನು ಹೇಳ್ತಾ ಇದೆ, ಮಾರ್ಕೆಟು ಕೆಳಗಡೆ ಹೋಗುತ್ತೆ ಅನ್ನೋ ಒಂದು ಲಕ್ಷಣಗಳನ್ನು ಹೇಳ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ ಪುಟ್ ಸೈಡ್ ವಾಲ್ಯೂಮ್ ಕಡಿಮೆ ಇದೆ, ಐ ಮೀನ್ ಪುಟ್ ಸೈಡ್ ಓ ಐ ಕಡಿಮೆ ಇದೆ ಅಲ್ವಾ. ಸೊ ಈ ಒಂದು ಪಾಯಿಂಟಲ್ಲಿ ನಮಗೆ 22,830 ಏನಿದೆ ಒಂದು ಫಿಬೊನಾಚಿಯ ಲೆವೆಲ್ ಇದೆ, ಅದನ್ನು ಬಿಟ್ವಿ ಅಂತ ಹೇಳಿದ್ರೆ 22,615 ಒಂದು ಲೆವೆಲ್ ಇದೆ. ಸೊ ಮಾರ್ಕೆಟು ಇಲ್ಲಿಂದ ಬೌನ್ಸ್ ಬ್ಯಾಕ್ ಆಗಬಹುದು. ಎಲ್ಲಿಂದ ಅಂತೀರಾ, 22,830. ಆದರೆ ಮಾರ್ಕೆಟಲ್ಲಿ ಪುಲ್ ಬ್ಯಾಕ್ ಅಥವಾ ಕರೆಕ್ಷನ್ ಬಂದಿಲ್ಲ, ಸದ್ಯದ ಈ ಒಂದು ಟ್ರೆಂಡಲ್ಲಿ ಕರೆಕ್ಷನ್ ಬಂದಿಲ್ಲ. ಮಾರ್ಕೆಟು ಆಲ್ ಟೈಮ್ ಹೈನ ರೀಚ್ ಮಾಡಿದೆ. ಹೈನ ರೀಚ್ ಮಾಡಾದಮೇಲೆ ಒಂದು ಪ್ರಾಫಿಟ್ ಬುಕ್ಕಿಂಗ್ ಬಂದಿದೆ. ಸೊ ಈ ಪ್ರಾಫಿಟ್ ಬುಕ್ಕಿಂಗು ನಾಳೆಯ ದಿವಸವೂ ಕಂಟಿನ್ಯೂ ಆಗುವಂತಹ ಸಕಲ ಸಾಧ್ಯತೆಯೂ ಸಹ ಇಲ್ಲಿ ಇದೆ. ಅಟ್ಲೀಸ್ಟ್ ಫಸ್ಟ್ ಓಪನಿಂಗಿಗಾದರೂ ಸ್ವಲ್ಪ ಇಲ್ಲಿ ಬುಕ್ಕಿಂಗ್ ಆಗಬಹುದು. ವೆಲ್, ಇದಾದ ನಂತರ ಒಂದು ವೇಳೆ ನಾಳೆಯ ದಿವಸ ಮಾರ್ಕೆಟ್ ಏನಾದರೂ ಫ್ಲ್ಯಾಟ್ ಆದರೆ ಯಾವುದೇ ರೀತಿಯಾದಂತಹ ಎಂಟ್ರಿಯನ್ನು ನಾವು ಇಮ್ಮಿಡಿಯೇಟಾಗಿ ಮಾಡುವಂತಿಲ್ಲ. ಕಾರಣ ಇವಾಗ ಇಷ್ಟೊಂದೆಲ್ಲ ಹೇಳಿದೆ ನಾನು ನಿಮಗೆ ಅಲ್ವಾ. ನೋಡಿ, ಈ ಒಂದು ಪಾಯಿಂಟ್ಗೆ ಅಂದರೆ 830 ಮಾರ್ಕೆಟ್ ಇವಾಗ ಕ್ಲೋಸ್ ಆಗಿರೋದು 888. 830 ಅಂತ ಹೇಳಿದ್ರೆ ಒಂದು ಹೆಚ್ಚು ಕಡಿಮೆ ಒಂದು 50 ಒಂದು ಮೊಮೆಂಟಮ್ಮು ತುಂಬ ಈಸಿಲಿ ಮಾರ್ಕೆಟ್ ಇದನ್ನು ಕವರ್ ಮಾಡಿಬಿಡುತ್ತೆ ಅಲ್ವಾ. ತುಂಬ ಈಸಿಯಾಗಿ ಮಾರ್ಕೆಟ್ ಇದನ್ನು ಕವರ್ ಮಾಡಿಬಿಡುತ್ತೆ. ಹಾಗಾಗಿ ಒಂದು ಹೊಸ ಮೂವ್ ಬರೋವರೆಗೂ ವೇಟ್ ಮಾಡಬೇಕಾಗತ್ತೆ. ಇನ್ನು ನಾವು ಲೋವರ್ ಟೈಮ್ ಫ್ರೇಮಿನಲ್ಲಿ ಬಂದಾಗ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಎರಡೂ ಸಹ ಒಂದೇ ಲೆಕ್ಕಾಚಾರದಲ್ಲಿದೆ. ಏನು, ಪ್ರೀವಿಯಸ್ ಲೋವನ್ನು ಬ್ರೇಕ್ ಮಾಡುವ ಲೆಕ್ಕಾಚಾರ. ಅಂದರೆ ಇದಕ್ಕಿಂತ ಕೆಳಗಡೆಗೆ ಬಂತು ಅಂತ ಹೇಳಿದ್ರೆ ಇಲ್ಲಿಂದ ಮಾರ್ಕೆಟ್ ಕೆಳಗಡೆಗೆ ಹೋಗುವಂತಹ ಒಂದು ಸಾಧ್ಯತೆಗಳು ಇದೆ. ಕಾರಣ ಏನು ಅಂತ ಹೇಳಿದ್ರೆ ನಮ್ಮ ಒಂದು ಪ್ರೀವಿಯಸ್ ಲೋನ ಇಲ್ಲಿ ಬ್ರೇಕ್ ಮಾಡ್ತಾ ಇದೆ ಮಾರ್ಕೆಟು. ಇನ್ನು 15 ಚಾರ್ಟಲ್ಲಿ ಬಂದಾಗ ಇಲ್ಲಿ ಮಾರ್ಕೆಟಲ್ಲಿ ಒಂದು ಕನ್ಸಾಲಿಡೇಷನ್ ಝೋನನ್ನು ಆಲ್ರೆಡಿ ಬ್ರೇಕ್ ಮಾಡಾಗಿದೆ. ಎಸ್, ಕನ್ಸಾಲಿಡೇಷನ್ ಝೋನನ್ನು ಆಲ್ರೆಡಿ ಬ್ರೇಕ್ ಮಾಡಾಗಿದೆ. ಸೊ ಒಂದು ವೇಳೆ ನಾಳೆಯ ದಿವಸ ಮತ್ತೆ ನಿಫ್ಟಿ ಏನಾದರೂ ಈ ಒಂದು ಕನ್ಸಾಲಿಡೇಷನ್ ಝೋನಿನ ಒಳಗಡೆಗೆ ಬಂದರೆ ನಮಗೆ ಟ್ರೇಡ್ ಇಲ್ಲಿ ಇಲ್ಲ. ಇದನ್ನು ರೀಟೆಸ್ಟ್ ಮಾಡಲು ಬರಬಹುದು ಮಾರ್ಕೆಟು, ಈ ಒಂದು ಲೆವೆಲನ್ನು ರೀಟೆಸ್ಟ್ ಮಾಡಲು ಬರಬಹುದು. ಎಸ್, ಬರ್ಬೋದು, ಯಾಕೆ ಬರೋಕ್ಕಾಗಲ್ಲ, ಡೆಫಿನೆಟ್ಲಿ ಬರ್ಬೋದು. ಈ ಒಂದು ಪಾಯಿಂಟನ್ನು ರೀಟೆಸ್ಟ್ ಮಾಡಲು ಬರಬಹುದು, ಅಂದರೆ 22,900 ರೀಟೆಸ್ಟ್ ಮಾಡಲು ಬರಬಹುದು. ಬಂದು ತದಾದ ನಂತರ ಕೆಳಗಡೆಗೆ ಇಳಿತಾ ಇರತಕ್ಕಂತಹ ಸಂದರ್ಭದಲ್ಲಿ ನಾವು ಇಲ್ಲಿಂದ ಒಂದು ಸೆಲ್ಲಿಂಗ್ ಅಪಾರ್ಚುನಿಟಿಯನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಒಂದು ವೇಳೆ ಇದರ ಒಳಗಡೆಗೆ ಬಂದರೆ ಇಲ್ಲಿ ಕನ್ಸಾಲಿಡೇಷನ್ ಟ್ರೇಡರ್ಸ್ಗೆ ಎಂಟ್ರಿ ಇಲ್ಲ. ಸೊ ಸ್ನೇಹಿತರೆ, ಇದು ಇತ್ತು ನಮ್ಮ ಒಂದು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯ ಅನಾಲಿಸಿಸು. ಸೊ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆಯಲ್ಲಿ, ಫ್ಯಾಮಿಲಿ ಮೆಂಬರ್ಸ್ ಜೊತೆಯಲ್ಲಿ ಹಾಗೂ ನಿಮ್ಮ ಒಂದು ವೆಲ್ ವಿಶರ್ಸ್ಗಳ ಜೊತೆಯಲ್ಲಿ ವಿಡಿಯೋವನ್ನು ಹಂಚ್ಕೊಳ್ಳಿ ಸ್ನೇಹಿತರೆ. ಅಷ್ಟೇ ಅಲ್ಲದೇ ನಮ್ಮ ಹೊಸ ಬ್ಯಾಚ್ ಒಂದು ಶುರುವಾಗ್ತಾ ಇದೆ, ಬರೀ 15 ಕ್ಲಾಸಸ್ಸು. ಇಂಟ್ರೆಸ್ಟ್ ಇದ್ದರೆ ಕಲಿಬೇಕು, ಮಾಡಬೇಕು, ಮಾರ್ಕೆಟಿನ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಬೇಕು ಅಂತ ಹೇಳಿದ್ರೆ ಚಾಟ್ ಸೆಕ್ಷನಲ್ಲಿ ಅಪ್ಡೇಟ್ ಮಾಡಿ ಅಥವಾ ವಾಟ್ಸಪ್ಪಲ್ಲಿ ಒಂದು ಮೆಸೇಜನ್ನು ಮಾಡಿ ನಾನು ನಿಮಗೆ ಸಂಪೂರ್ಣವಾದಂತಹ ಬ್ರೋಷರನ್ನು ಕಳಿಸ್ಕೊಡ್ತೀನಿ. ಅದಾದ ನಂತರ ನಿಮಗೇನಾದರೂ ಡೌಟ್ ಇದ್ದರೆ ಕರೆ ಮಾಡಿ ನಮ್ಮ ಟೀಮ್ನೊಟ್ಟಿಗೆ ಡೆಫಿನೆಟ್ಲಿ ಮಾತಾಡ್ಬೋದು ಅಲ್ವಾ. ಇದನ್ನು ಹೇಳ್ತಾ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋನ ಮುಗಿಸುವಂತ ಸೊ ಸ್ನೇಹಿತರೆ ಇದನ್ನು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸುವಂತಹ ಸಮಯವಾಗ್ತಾ ಇದೆ ಅಂತ ನಾನು ಅದನ್ನು ರಿಯಲೈಸ್ ಮಾಡಿಕೊಂಡು ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ.
ವಿಡಿಯೋನ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಥವಾ ಮುಂದಿನ ಒಂದು ಲೈವ್ ಸೆಷನ್ನಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕಾಂಬೆ.